ಕಾಣೆಯಾದವರ ಬಗ್ಗೆ ಪ್ರಕಟಣೆ ಸಿನಿಮಾ ರಾಜ್ಯದಂತ ಇವತ್ತು ರಿಲೀಸ್ ಆಗಿದೆ. ಸದ್ಯಕ್ಕೆ ತಬಲಾ ನಾಣಿ ಸರ್ ಮತ್ತು ರಂಗಾಯಣ ರಘು ಅವರು ನನ್ನ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಅವ್ರ ಸಿನಿಮಾ ಪ್ರೇಕ್ಷಕರ ಜೊತೆ ಕುತ್ಕೊಂಡು ನೋಡಿದ್ದಾರೆ. ನಮಸ್ತೆ ಸರ್, ಇಬ್ಬರು ಹೇಗಿದ್ದೀರಾ? ನಾವು ಇದನ್ನೆಲ್ಲ ಮಾತಾಡಿದ್ದೀವಿ. ಈಗ ನೀವು ನೋಡಿದ್ರೆ ಸಿನಿಮಾನ ನೀವು ಮತ್ತೆ ಜನಗಳ ಹತ್ರ ಮಾತಾಡಿಸ್ಬೇಕು. ಈಗ ನಾವು ಸಿನಿಮಾ ನೋಡಿದೀವಲ್ಲ, ಹೋಗ್ಬಿಟ್ಟು ರಿವ್ಯೂ ರಿಪೋರ್ಟ್ ಬರೀತೀವಿ ನಾವು, ಮಾಡಲೇಬೇಕು ಸರ್. ನಾವು ಅದಕ್ಕೆ ಅಷ್ಟೊತ್ತು ಮಾತಾಡಿದ್ದೆ ಎಲ್ಲನೂ ಆ ಸಿನಿಮಾದ ನೆನ್ನೆ ಮನೆ ಎಲ್ಲನೂ. ಯಾಕೆ ಈ ಸಿನಿಮಾದ ಬಗ್ಗೆ ಇಷ್ಟು ಮಾತಾಡಿದ್ರು ಇದೇ ಕಾರಣಕ್ಕೆ. ಆಡ್ಸೆಪ್ಟ್ ಡೈರೆಕ್ಟರ್ ಅನಿಲ್ ಕುಮಾರ್ ಅವ್ರಿಗೆ ನಿಜವಾಗಲೂ ಅವರೇ, ಅವ್ರ ಅಣ್ಣಂದ್ರ ಪ್ರೊಡ್ಯೂಸರ್ಸು ಅವರೆಲ್ಲ ಮಾಡಿ ಎಲ್ಲರೂ ಹಿಂಗೆ ಅಂತೆಲ್ಲ ಎಲ್ಲರೂ ಒಂಥರ ವಾದಿ ಬೀದಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನಾಣಿಯವರು, ರವಿಶಂಕರ್, ಚಿಕ್ಕಣ್ಣ, ಶೋಭರಾಜು, ವಿನಯ್ ಎಲ್ಲರೂ ಎಲ್ಲಸು. ಆ ಹೆಂಗಸರು ಬಿಟ್ಟಿಲ್ಲ, ಇವ್ರು ಹೆಂಡತಿ ಆಗಲಿ ಅವ್ರನ್ನ, ಅವ್ರನ್ನ ಬಿಟ್ಟಿಲ್ಲ, ಅವರು ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಸಿನಿಮಾದಲ್ಲಿ ಸರ್ ಮೊದಲಿಂದ ಕೊನೆವರೆಗೂ ನೀವು ಅದೇ ಒಂದು ಫ್ಲೋ ಬಂತು, ಎಲ್ಲೂ ಕೂಡ ಬ್ರೇಕ್ ಆಗಲಿಲ್ಲ, ಹಂಗೆ ಕ್ಯಾರಿ ಮಾಡಿದ್ದೀರಾ. ಸೊ ಆ ಒಂದು ಸಿನಿಮಾದಲ್ಲಿ ನಿಮಗೆ ಏನು ಅನ್ನಿಸ್ತು? ಚಾಲೆಂಜಸ್ ಇತ್ತ ಹೇಗೆ? ಒಂದೇ ಥರ ಶಿಕ್ಷಕರಿಗೆ ಮೊದಲನೇದು ನಮ್ಮದು ನಮಸ್ಕಾರ. ಒಳ್ಳೆ ಸ್ಕ್ರಿಪ್ಟು, ಒಳ್ಳೆ ಪಾತ್ರಧಾರಿಗಳನ್ನ ತಗೊಂಡೋಗಿ ಕೂರಿಸಿದ್ದಾರೆ. ನಾವು ಅದ್ರಲ್ಲಿ ಜೀವಿಸಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟು ಜನ ರಿಯಾಕ್ಷನ್ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಅದೇ ಕ್ಯಾರೆಕ್ಟ್ರು ಅದು ಮೈಮೇಲೆ ಬಂದಂಗೆ ನಮ್ಗೆ. ಅದು ಎಣ್ಣೆ ಪಾತ್ರ. ಆದರೆ ಫಸ್ಟ್ ಅವ್ರು ಹೇಳಿ, ಸರ್ ಬೇಡ ಸರ್ ಎಲ್ಲದರಲ್ಲೂ ಅದೇ ನೀವು ಮಾಡಿ ಈ ಪಾತ್ರ ನೋಡಿ ಅಂದರು. ತುಂಬ ಖುಷಿಯಾಯಿತು ಮನಸ್ಸಿಗೆ. ಇವತ್ತು ಇಲ್ಲಿ ಜನ ರೆಸ್ಪಾನ್ಸ್ ಮಾಡ್ತಿರೋದು ಈ ಜಾತ್ರೆ ನೋಡಿ ಎಷ್ಟೋ ದಿನ ಆಗೋಗಿತ್ತು. ನೀವು ಇನ್ನು ಮುಂದಿನ ಪ್ರಚಾರಗಳು ಮಾಡಿ ಜನನ ಥಿಯೇಟ್ರಿಗೆ ಕಳಿಸಿ. ಜನ ಬರ್ತಿರ್ಲಿಲ್ಲ ಅಂತ ಈಗ ಬರ್ತಾ ಇದ್ದಾರೆ. ನಂಗೆ ಮಾಡಿದ್ರೆ ಸಾಕು. ಖಂಡಿತ ಕಳಿಸ್ತೀವಿ ಸರ್. ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ಅಂದಮೇಲೆ ಖಂಡಿತವಾಗ್ಲೂ ಬಂದೇ ಬರ್ತಾರಲ್ವಾ? ಹಾಂ, ಕಂಟೆಂಟ್ ಚೆನ್ನಾಗಿದೆ ಅಂತ ಅದೇ ನೀವು ಹೇಳ್ತಾ ಇದ್ದೀರಿ. ಈಗ ಕಂಟೆಂಟ್ ಚೆನ್ನಾಗಿದೆ ಸರ್, ನಮಗೂ ಖುಷಿ ಇದೆ. ದಯವಿಟ್ಟು ಕರ್ಕೊಂಬನ್ನಿ, ಜನಕ್ಕೆ ಹೇಳಿ ಇಂಥ ಕಂಟೆಂಟ್ ಇದೆ, ಬಂದು ನೋಡಿ ಅಂತ. ಖಂಡಿತ ಬರ್ತಾರೆ. ಇಷ್ಟು ದಿನ ಕೈ ಹಿಡಿದಿದ್ದಾರೆ, ಇವಾಗ ಹಿಡಿಯಲ್ವಾ? ಮೂರು ದಿಗ್ಗಜರು ಸೇರಿಬಿಟ್ಟಿದ್ದೀರಾ ಇಲ್ಲೇ. ಕಾಮಿಡಿ ಅಂದರೆ ಹಾಸ್ಯ ನಟರು. ನಿಮ್ಮ ಸಿನಿಮಾದಲ್ಲಿ ಅಲ್ಲಂತೂ ಬ್ಯಾಚುಲರ್ ಆಗಿಬಿಟ್ಟಿದ್ರಿ. ನಿಮ್ಮ ಫ್ರೆಂಡ್ಸ್ ಎಷ್ಟೇ ಪ್ರಯತ್ನ ಪಟ್ಟರು ನೀವು ಯಾವುದಕ್ಕೂ ಕುಗ್ಲಿಲ್ಲ. ಬರೀ ಬ್ಯಾಚುಲರ್ ಆಗಿಬಿಟ್ಟು ಅವ್ರ ಖುಷಿಗೂ ಇದ್ರಿ, ನಿಮ್ಮ ಖುಷಿಗೂ ಇದ್ರಿ. ಆ ಪಾತ್ರ ಹೇಳಿದ್ನಲ್ಲ, ಥ್ಯಾಂಕ್ಸ್ ಟು ಅನಿಲ್ ಅಂತ ಹೇಳಿದ್ನಲ್ಲ, ಹಂಗಾಗಿ ಅದೊಂದು ಅಷ್ಟೊಳ್ಳೆ ನಿಜವಾಗ್ಲೂ ಎಲ್ಲರಿಗೂ ಒಂದು ರೀಕಾಲ್ ಆಗೋಂಥ ಸೀನ್ಸ್ಗಳು ಅದನ್ನು ಇದಾವೆ. ಫ್ಯಾಮ್ಲಿಗಾಗ್ಬೋದು, ಅನಾಥರಿಗಾಗ್ಬೋದು, ವೃದ್ಧರಿಗಾಗ್ಬೋದು, ಫ್ರೆಂಡ್ಶಿಪ್ಗಾಗ್ಬೋದು, ಒಂದು ಹಳ್ಳಿಗಾಗ್ಬೋದು, ಸಿಟಿಗಾಗ್ಬೋದು. ಆಮೇಲಿಂದ ಹೌದು, ಮಕ್ಕಳ ಆಸೆಗಳೇನಿರ್ತಾವಲ್ಲ ಅದನ್ನು ತಂದೆ ತಾಯಿಗಳು ಹೆಂಗೆ ಅದನ್ನು ಈಡೇರಿಸ್ತಾರೆ ಅನ್ನೋದು. ಇದನ್ನು ರಸವತ್ತಾಗಿ ತುಂಬ ಇಂಟೆನ್ಸಿವ್ ಆಗಿ ಕಟ್ಕೊಟ್ಟಿದ್ದಾರೆ. ಅದಕ್ಕೆ ಅಷ್ಟು ಮಾತಾಡಿದ್ವಿ ನಾವು. ಇನ್ಮೇಲೆ ನಾವು ಮಾತಾಡಲ್ಲ, ನೀವು ಮಾತಾಡಿ, ನೀವು ನಮ್ಮ ಪ್ರಮೋಷನ್ಸ್ ಮಾಡಿಸಿ ಜನನ ಹೇಳಿ ಇದರಲ್ಲ ಒಳ್ಳೆ ಸಿನಿಮಾ, ದಯವಿಟ್ಟು ಹೋಗಿ ನೋಡಿ ಅಂತ ನೀವು ಹೇಳಿದ್ರೆ ಪ್ರೇಕ್ಷಕರು ನಿಜವಲ್ಲ ನಮ್ಮನ್ನು ಕೈ ಬಿಡೋಲ್ಲ, ಬರ್ತಾರೆ. ನೀವು ಸಪೋರ್ಟ್ ಮಾಡಿ ಸರ್. ಇತ್ತೀಚೆಗೆ ಬಹಳ ಮೇಜರ್ ರೋಲ್ ಕಾಣಿಸ್ಕೊತಾ ಇದ್ದಾರೆ. ಅದರಲ್ಲೂ ವೀಲ್ ಚೇರ್ ರೋಮಿಯೋ ಆ ಸಿನಿಮಾದಲ್ಲೂ ಅಷ್ಟೇ ಬಹಳ ಮುಖ್ಯ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರ. ಹೇಗೆ ಆ ಪಾತ್ರ ನೋಡಿ? ಈಗ ನೋಡಿ ವೀಲ್ ಚೇರ್ ಅಂದ್ರೆ ಮತ್ತೆ ನಾವೀಗ ಅಲ್ಲಿ ಕಾಣೆಯಾದವರ ಬಗ್ಗೆ ಪ್ರಕಟಣೆಯಿಂದ ಈಗ ನಾವು ಶಿಫ್ಟ್ ಆಗ್ತಿದ್ದೇವೆ ವೀಲ್ ಚೇರ್ ರೋಮಿಯೋ. ಆಮೇಲೆ ಒಂದೇ ಇದರಲ್ಲಿ ಎರಡನ್ನೂ ಪ್ರಮೋಷನ್ ಮಾಡ್ಕೊಂತಿದ್ರ. ಹೌದು, ಮಾಡಲೇಬೇಕಲ್ಲಮ್ಮ ಪಾಪ. ಅಲ್ಲಿ ನಮ್ಮ ನಟರಾಜ, ಇಲ್ಲಿ ನಮ್ಮ ಅನಿಲ್ ಎಲ್ಲ ಅವರು ಸಿನಿಮಾ ಕನಸುಗಳು ಕಟ್ಕೊಂಡ್ಬಂದವರು. ನಾವು ಪ್ರಮೋಟ್ ಮಾಡಲೇಬೇಕಲ್ವಾ? ಅಷ್ಟೊಳಗೆ ನೋಡಿ ನೀವು ನೀವು ಒಬ್ಬೊಬ್ಬರು ನೋಡ್ತಾರೆ. ಜನ ನಮ್ಮ ನೋಡಿ ಹೆಂಗೆ ಪೆಕರ್ ನಗ್ತಾವ್ರೆ. ಅಯ್ಯೋ ಅಯ್ಯೋ ನಾಣಿನ ನೋಡ್ಬಿಟ್ಟು, ಗಿರಿ ನೋಡ್ಬಿಟ್ಟು, ನನ್ನ ನೋಡ್ಬಿಟ್ಟು ಹೆಂಗೆಂಗೂ ನಗ್ತಾವ್ರೆ. ಅದನ್ನು ನೋಡಿ ಒಂದು ರೀತಿ ಖುಷಿ ಆಗುತ್ತೆ. ಅವ್ರ ಹೆಚ್ಚಿನ ಸಂಖ್ಯೆ ಜನ ಬಂದು ನೋಡಿದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಒಂದೇ ಸಿನಿಮಾ ಎರಡು ಅಂದರೆ ಒಂದೇ ದಿನ ರಿಲೀಸ್ ಆದ್ರೆ ಒಟ್ಟಿಗೆ ನಾವೇನು ಮಾಡೋಣ? ನಮ್ಮ ತಪ್ಪ ಮಾಡಿದ್ದು ಬೇರೆ ಬೇರೆ. ಈಗ ರಿಲೀಸ್ ಒಟ್ಟಿಗೆ ಆದರೆ ನಾವೇನು ಮಾಡೋಣ? ಅವ್ರವ್ರ ಲೆಕ್ಕಾಚಾರಗಳು ಏನಿರ್ತಾವೆ ನಮಗೆ ಗೊತ್ತಿಲ್ಲ. ನಮ್ಗೆ ಒಟ್ಟಲ್ಲಿ ಜನ ಅಲ್ಲೂ ನೋಡ್ತಾರೆ, ಇಲ್ಲೂ ನೋಡ್ತಾರೆ. ಅದೇ ಖುಷಿ ನಮಗೆ. ಓ ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಅಲ್ಲ, ಈ ಹಬ್ಬ ನೋಡಿ ತುಂಬ ವರ್ಷಗಳಾಗಿತ್ತು. ಈ ಹಬ್ಬ ನೋಡಿ ತುಂಬ ವರ್ಷ ಆಗಿತ್ತು. ಎಂಥ ಕಲಾವಿದನಿಗಾದ್ರೂ ಖುಷಿಯಾಗುತ್ತೆ. ಸಾರ್ಥಕತೆ ಆಗಬೇಕು, ಆ ಪಾತ್ರ ಉಳ್ಕೋಬೇಕು ಜನದ ಮನಸ್ಸಲ್ಲಿ. ಇವಾಗ ಇಷ್ಟು ಜನ ಹೇಳ್ತಾ ಇದ್ದಾರೆ ನೋಡಿ. ಒಂದೇ ಜಾಗದಲ್ಲಿ ಎರಡು ಸಿನಿಮಾ ನಮ್ಮದು ರಿಲೀಸ್ ಆಗಿಬಿಟ್ಟಿದೆ. ಅದರಲ್ಲಿ ಮೂರು ಜನನೂ ಇದ್ದೀವಿ ಇಲ್ಲಿ. ಅದೊಂದು ಇನ್ನೂ ಸಂತೋಷ ಕಲಾವಿದರಿಗೆ. ನೀವು ಪ್ರಚಾರ ಮಾಡಬೇಕು, ಜನ ಬರಲಿ ಥಿಯೇಟರ್ಗೆ. ಸೊ ಇದಾಗಿತ್ತು ರಂಗಾಯಣ ರಘು ಮತ್ತು ತಬಲಾ ನಾಣಿಯವರ ಮಾತು. ಕ್ಯಾಮ್ರಾಮನ್ ರವಿ ಜೊತೆಗೆ ಇಟ್ಟಿಬಿಟ್ಟು ಪಾವಚಿಗೆ ಬೇಗ.